ಅಂತ ಕೊಟ್ಬಿಟ್ಟು ಮನೆಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ಹೋಗ್ತಾರೋ ಆಟೋಗೆ? ಇಷ್ಟ ಆಯ್ತು ರೀ. ನೀನೀಗ ಎಲ್ಲಿದ್ಯಾ? ನಾನಿದ್ದೆ ನರ್ಸಿಂಗ್ ಹೋಮಲ್ಲಿ ಇದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಕಾಂತಿ ಅಕ್ಕಂಗೆ ಏನೂ ಆಗಿಲ್ಲ. ಸರಿ ಐಶ್ವರ್ಯ, ನೀನು ಅಲ್ಲೇ ಇರು, ನಾನು ಆಸ್ಪತ್ರೆ ಹತ್ರನೇ ಬರ್ತೀನಿ. ಸರಿ, ಬೇಗ ಬನ್ನಿ. ಸರಿ. ಕಾಂತಿ, ಇದೇನು ಮಾಡಿಕೊಂಡೆ ನೀನು? ಏನಾಯಿತು? ಈಗ ನೋಡಿದ್ರೆ ನೀನು ಐಶ್ವರ್ಯಂಗೆ ಸಿಕ್ಕಿದ್ಯಾ? ಏನು ಮಾಡೋದೀಗ? ಐಶ್ವರ್ಯಂಗೆಲ್ಲ ಗೊತ್ತಾದರೆ ಏನು ಕತೆ? ನಿಮಗೆ ಬೇರೆ ಆಕ್ಸಿಡೆಂಟು ಅಂತ ಹೇಳ್ತಿದ್ದಾಳೆ. ಅಯ್ಯೋ, ನನಗೇನು ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಸರ್. ಹಾಂ, ಮೀಟಿಂಗ್ ತಾನೆ, ಬರ್ತೀನಿ. ಕಾನ್ಫರೆನ್ಸ್ ರೂಮ್ನಲ್ಲಿ ಎಲ್ಲ ಸಫಲ ಆಗಿದ್ದಾರೆ ಸರ್. ಅದಲ್ಲ ಸರ್, ಮತ್ತಿನ್ನೇನು? ಮಂಜುನಾಥ್ ಅವ್ರು ಫೋನ್ ಮಾಡಿದ್ದು. ಮಂಜುನಾಥ ಏನಂತೆ? ಕಾಂತಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ಅವರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಮೈ ಗಾಡ್, ಹೇಗಾಯ್ತಂತೆ ಇದೆಲ್ಲ? ಅಲ್ಲಮ್ಮ, ಡೀಟೇಲ್ ವಿಚಾರಿಸ್ಕೋಬೇಕಾಗಿತ್ತಲ್ವ? ಮಂಜು ಅವರು ಅಷ್ಟೇ ಹೇಳಿದ್ ನನಗೆ. ಸರಿ, ನಾನು ಮಂಜು ಫೋನ್ ಮಾಡ್ತೀನಿ. ನೀವು ಹೋಗಿ ಕಾನ್ಫರೆನ್ಸ್ಗೆ ಏನು ಬೇಕೋ ಅದೆಲ್ಲ ಹೇಳಿ. ಕಾಂತಿ ಯಾಕೆ ಈ ಥರ ಕನ್ವರ್ಸ್ತಾ ಇದ್ದಾಳೆ? ಏನಾಗಿರ್ಬೋದು? ಮೇಡಮ್,
ಹತ್ತಿರ ಬರಬೇಡ. ಅಕ್ಕ ಈಗ ಹೇಗಿದ್ದಾಳೆ? ಪರವಾಗಿಲ್ಲ ಐಶ್ವರ್ಯ, ಯಾಕೋ ತುಂಬಾ ಸುಸ್ತಾದ ಕಾಣಿಸ್ತಿದ್ದಾಳೆ. ಈಗ ಹೇಗಿದ್ದಾಳೆ ಕಾಂತಿ? ಪರವಾಗಿಲ್ಲ ಸರ್, ಹುಷಾರಾಗಿದ್ದಾಳೆ. ದೇವ್ರ ದಯದಿಂದ ಗಾಯ ಏನೂ ಆಗಿಲ್ಲ. ಆದರೆ ಯಾಕೋ ತುಂಬ ಹೆದರ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಬೇರೇನಿಲ್ಲ ಸರ್. ಇವತ್ತು ಸಂಜೆನೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಾಕ್ಟರ್. ಸತ್ಯ ಇಷ್ಟರಲ್ಲೇ ಮುಗೀತಲ್ಲ. ಕಾಂತಿ ಊಟ ತರಬೇಕಾಗಿದ್ದು ನಿಮ್ಮ ಕಾರಣ. ಅವಳು ಯಾಕೆ ನಿನ್ನ ಜೊತೆ ಬರಲಿಲ್ಲ? ನೀನೆಲ್ಲಿ ಹೋಗಿದ್ದೆ? ಯಾಕೆ ಎಷ್ಟೊಂದು ಬೇಜವಾಬ್ದಾರಿ? ನಿನ್ನೆ ಕೇಳ್ತಾ ಇರೋದು ಮಾತಾಡೋದು ಸರ್. ಕಾಂತಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೊರಟಿದ್ದೆ ಸರ್. ಅಷ್ಟರಲ್ಲಿ ಬಾಬಾ ಸರ್ ಫೋನ್ ಮಾಡಿ ಅರ್ಜೆಂಟಾಗಿ ಎಲ್ಲೋ ಕೆಲಸ ಇದೆ ಹೊರಡು ನೀನು ಅಂತಂದ್ಬಿಟ್ಟು ನನ್ನ ಕಳಿಸಿದ್ರು ಸರ್. ಹೇಳಕ್ಕಾಗಿಲ್ಲ ನಿಮಗೆ ಊಟ ಕೊಡೋದಕ್ಕೆ ಹೋಗಬೇಕು ಅಂತ ಹೇಳಿದೆ ಸರ್. ಆದರೆ ಅವ್ರು ಅದಕ್ಕೆ ಬೇರೆ ವ್ಯವಸ್ಥೆನ ಮಾಡ್ತೀನಿ, ನೀನು ಹೋಗಿ ಬಾ ಅಂತಂದ್ಬಿಟ್ಟು ನನ್ನ ಒತ್ತಾಯ ಮಾಡಿ ಕಳಿಸಿದ್ರು ಸರ್. ನಾನು ವಾಪಸ್ ಬಂದಾಗ ಕಾರ್ ಅಲ್ಲೇ ಇತ್ತು ಸರ್. ಅದಕ್ಕೆ ಬಾಬು ಸರ್ ಕಾಂತಿ ಅವ್ರನ್ನ ಕರ್ಕೊಂಡೋಗಿರ್ಬೇಕು ಅಂದ್ಕೊಂಡೆ ಸರ್. ಅಂಕಲ್, ಆದರೆ ನಾನು ಬರ್ತಿರೋ ಆಟಕ್ಕೆ ಡಿಕ್ಕಿ ಹೊಡೆದಾಗ ಕಾಂತಿ ನಡ್ಕೊಂಡೇ ಬರ್ತಾ ಇದ್ಲು. ಏನು ಬೇಜವಾಬ್ದಾರಿ ನೀವು? ಅಲ್ಲ, ಒಬ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರೋದೇ ಬೇಡ. ಹೆಣ್ಮಕ್ಳು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ಯಾರು ಆನ್ಸರ್ ಮಾಡಬೇಕು? ಬಾಪು ಎಲ್ಲ ಸರಿ.
ಧೈರ್ಯ ನಿಮ್ಗೆ? ನನ್ನ ಮಗಳಿಗೆ ಕೈ ಹಾಕ್ತೀಯಾ? ಜನಕ್ಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿನಗೆ? ಪ್ರಾಣಿ ಪ್ರಾಣಿ ತರ ಬದುಕ್ತಿರೋ ನೀನು. ಇವತ್ತಿನ ಪೇಪರ್ ನೋಡಿದ್ಯಾ ಮೋನಿಕಾ? ಆಟೋ ಗುದ್ದಿ ದುರಹಂಕಾರಿಗೆ ಅರೆಪ್ರಜ್ಞಾವಸ್ಥೆಯ ಸ್ಥಿತಿ. ನೋಡಿದ್ಯಾ ಆ ಕಾಂತಿ ತೋರಿಸ್ತಾ ಇದ್ದಿದ್ದ ದುರಹಂಕಾರಕ್ಕೆ ಅವಳಿಗೆ ಸರಿಯಾದ ಶಾಸ್ತಿ ಆಯ್ತು. ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಬಾಸ್ ಕೈಯಿಂದನೂ ತಪ್ಪಿಸ್ಕೊಂಡು ಆ ಬಾಬು ಮಂಜುನಾಥ್ ಅಂತ ಅವ್ರ ಹಿಂದೆ ಸ್ಪೀಡಾಗಿ ಓಡ್ತಾ ಇದ್ಲು. ಈಗೇನಾಯ್ತು? ಆಕ್ಸಿಡೆಂಟ್ ಆಯ್ತು. ಅಟ್ಲ ಸತ್ತಾದ್ರೂ ಹೋಗ್ಬಾರ್ದಾಗಿತ್ತ? ಅಯ್ಯಯ್ಯೋ ಬೇಡ ಬೇಡ. ಅವಳನ್ನ ಸಾಯಿಸೋ ಉದ್ದೇಶ ನಮ್ಗಿಲ್ಲ ಮೋನಿಕಾ. ಅವಳು ಪಡ್ತಾ ಇದ್ದಿದ್ದ ದುರಹಂಕಾರಕ್ಕೆ ಅವಳು ತಕ್ಕ ಶಿಕ್ಷೆನ ಅನುಭವಿಸ್ಬೇಕಾಗಿತ್ತು. ಈಗ ನೋಡು, ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ನಲ್ಲಿ ಬಿದ್ದಿದ್ದಾಳು. ಆದರೂ ನಿಮ್ಮನ್ನ ಎದುರಾಕೊಂಡ್ರೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಈಗ ಎಲ್ರಿಗೂ ಅರ್ಥ ಆಗಿರುತ್ತೆ ಬಿಡಿ ಮೇಡಮ್. ಎಲ್ರಿಗೂ ನಾವು ಅದನ್ನು ಅರ್ಥ ಮಾಡಿಸ್ಬೇಕು ಮೋನಿಕಾ. ಆಗಲೇ ಎಲ್ಲರೂ ಈ ಶೋಭಾ ರಂಗನಾಥ್ ಅಂದರೆ ಮರ್ಯಾದೆ ಕೊಡೋದು ತಿಳಿತಾ? ಇಲ್ಲದೆ ಹೋದರೆ ಯಾರಿಗೂ ನನ್ನ ಮೇಲೆ ಭಯ ಭಕ್ತಿ ಇಲ್ದಿರೋ ಹಾಗಾಗತ್ತೆ. ಡಿಸ್ಚಾರ್ಜ್ ಯಾವತ್ತಂತೋ? ಇವತ್ತು ಸಂಜೆ ಆಗತ್ತೆ ಅಂತ ನನಗೆ ತಿಳೀತು. ಇಷ್ಟು ಹೊತ್ತಿಗೆ ಆಗಿದ್ರೂ ಆಗಿರಬಹುದು. ಇವತ್ತು ನೀನು ಯಾವ ಕೆಲಸಕ್ಕೂ ಬರಬೇಡ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಡುಗೆ ಮನೆಗೆ ಬಂದ್ಬಿಡ್ಬೇಡ. ಡಾಕ್ಟ್ರ್ ಹೇಳಿದ್ದಾರೆ ರೆಸ್ಟ್ ತಗೋಬೇಕು. ಆಮೇಲೆ ಇನ್ನೊಂದು, ನೀನು ಒಬ್ಬಳೇ ಇಲ್ಲಿರೋದಕ್ಕೆ ಹೋಗ್ಬೇಡ. ಏನು ಬೇಕಾದರೂ ನೀನೇ ಎದ್ದು ಬಂದು ಕರಿಬೇಕಾಗುತ್ತೆ. ಕೂಗಿದ್ರೂ ಕೇಳಿಸೋದಿಲ್ಲ. ಒಂದು ಕೆಲಸ ಮಾಡೋಣ, ನಿನಗೆ ಮನೆ ಒಳಗೆ ಇರೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿಗೆ ಬಂದ್ಬಿಡು, ಒಂದೆರಡು ದಿವಸ ಅಲ್ಲೇ ಮಲಗೋವಂತೆ. ಏನಾದರೂ ಬೇಕಾದರೆ ಮಧ್ಯರಾತ್ರಿ ನೀನು ಕರಿಬೋದು. ಸೀತಮ್ಮಂಗು ಮನೇಲೇ ಇರೋ ಕೇಳ್ತೀನಿ. ಬೇಡಮ್ಮ, ಒಂದು ಕೆಲಸ ಮಾಡೋಣ. ಇವಳಿಗೆ ಪೂರ್ತಿ ವಾಸಿಯಾಗೋವರೆಗೂ ಮೇಲ್ಗಡೆ ನಮ್ಮ ರೂಮ್ ಒಂದೇ ವರಾಂಡ ಇದೆಯಲ್ಲ, ಅಲ್ಲೇ ಇಟ್ಕೊಳ್ತೀನಿ. ಹಾಗಾದ್ರೆ ಇನ್ನೂ ಒಳ್ಳೆಯದಾಯಿತು. ಬೇಡಮ್ಮ, ಎಲ್ಲೂ ಬೇಡಮ್ಮ, ನಾನು ಇಲ್ಲೇ ಮಲ್ಕೋತೀನಿ. ನನಗೇನಷ್ಟು ಸುಸ್ತಾಗಿಲ್ಲ. ನನಗೇನಾದರೂ ಬೇಕಾದರೆ ನಾನೇ ಬಂದು ತಗೋತೀನಿ, ಪರವಾಗಿಲ್ಲ. ಯಾಕಕ್ಕ, ನಮ್ಮ ರೂಮ್ ಹತ್ರ ಇರೋಕ್ಕೆ ಏನು ಸಮಸ್ಯೆ ನಿನಗೆ? ಅಂದ್ರೆ ನನಗೂ ನಿನಗೂ ಹೊಸ ಪರಿಚಯನೇ ಇರಬಹುದು.
ಸ್ವಲ್ಪ ಸಂಕೋಚ ಇರುತ್ತೆ. ಆದರೆ ನೀನು ಹಾಗೆಲ್ಲ ತಿಳ್ಕೊಬೇಡ ಕಾಂತಿ. ನೀನು ನನ್ನನ್ನು ತಂಗಿ ಅಂತ ತಿಳ್ಕೊ. ಈಗ ನಾನಿನ್ನ ಅಕ್ಕ ಅಂತ ಕರಿತೀನಿ. ನಿನ್ನ ತಂಗಿ ರೂಮ್ ಹತ್ರ ಇರೋಕ್ಕೆ ಏನು ಪ್ರಾಬ್ಲಮ್ಮು? ಬೇಡ ರೀ, ನೀವಾದರೂ ಹೇಳಿ ಇವಳಿಗೆ. ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನನ್ನ ಹತ್ರ ಏನೂ ಕೇಳಬೇಡ ಐಶ್ವರ್ಯ. ನನಗೆ ಸಿಕ್ಕಾಬಿಟ್ಟೆ ತಲೆ ನೋವುತ್ತದೆ. ಐಶ್ವರ್ಯ, ಅವಳಿಗೆ ಎಲ್ಲಿ ಅನುಕೂಲ ಅನಿಸುತ್ತೋ ಅಲ್ಲಿರಲಿ. ಕಾಂತಿ ನೋಡಮ್ಮ, ನಿಂಗೆ ಇಲ್ಲೇ ಇರೋದು ಅನುಕೂಲ ಅನಿಸಿದ್ರೆ ಇಲ್ಲೇ ಇರು. ಸರಿಮ್ಮ, ಹಾಗಾದರೆ ಇಲ್ಲೇ ಮಲಕೋ. ಹಾಂ, ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಬಾಮ್ಮ ಐಶ್ವರ್ಯ, ನಾವು ಹೋಗೋಣ. ಹಾಂ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ.